ಧರ್ಮಗುರುಗಳನ್ನು ವಿಶೇಷವಾಗಿ ಫಾದರ್ ಇಲಿಯಸ್ ಫಾದರ್ ವಿಲಿಯಂ ಪ್ಯಾಟ್ರಿಕ್ ಅವರನ್ನು ಕರ್ನಾಟಕ ಯಾಜಕರ ಬಳಗದ ಕಾರ್ಯದರ್ಶಿಯಾಗಿದ್ದಂತ ಫಾದರ್ ಪ್ಯಾಟ್ರಿಕ್ ಅವರನ್ನು ಅನ್ಯಾಯವಾಗಿ ಕರ್ನಾಟಕದ ಪೊಲೀಸರು ಅವರಿಗೆ ಒಪ್ಪಿಗೆ ಇಲ್ಲದಿದ್ದರೂ ಕೂಡ ಒಪ್ಪಿಗೆಯನ್ನು ಪಡೆದು ಇವತ್ತು ಜೈಲಿಗೆ ಕಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಈ ನಾಡಿನ ಗೃಹಮಂತ್ರಿಗಳಾದಂತ ಕೆಜೆ ಜಾರ್ಜ್ ಡಿಸಿಪಿ ಆದಂತ ವಿಕ್ಟರ್ ಡಿಸೋಜರ್ ಅವರು ಹಾಗೂ ಈ ಬೆಂಗಳೂರು ಮಹಾಧರ್ಮ ಕ್ಷೇತ್ರದ ಮಹಾಧರ್ಮಾಧ್ಯಕ್ಷರ ಪಿತೂರಿ ಮನಗಾಳ್ತಾ ಇದೆ ಯಾಕೆಂದ್ರೆ ಸುಮಾರು 42 ವರ್ಷಗಳಿಂದ ಕನ್ನಡ ನಾಡು ನುಡಿ ಸಂಸ್ಕೃತಿಗಾಗಿ ಹೋರಾಟ ಮಾಡಿದಂತ ಧರ್ಮಗುರುಗಳು ಅನೇಕ ಧರ್ಮಗುರುಗಳು ಕೂಡ ಈ ಹೋರಾಟದಲ್ಲಿ ಇರೋದ್ರಿಂದ ಕನ್ನಡ ಸಂಘ ಕೂಡ ಹೋರಾಟ ಮಾಡುತ್ತಿರೋದ್ರಿಂದ ಈ ಕೊಲೆಯ ಫಾದರ್ ಕೊಲೆಯ ಥಾಮಸ್ ಅವರ ಕೊಲೆಯ ಹಿನ್ನೆಲೆಯಲ್ಲಿ ಕನ್ನಡ ಕ್ರೈಸ್ತ ಸಂಘದ ಪದಾಧಿಕಾರಿಗಳನ್ನು ಮತ್ತು ಧರ್ಮಗುರುಗಳನ್ನು ಜೈಲಿಗೆ ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದಾರೆ ನಿನ್ನೆ ಮೊನ್ನೆ ಇತ್ತೀಚೆಗೆ ಬಂದಂತ ಅವರೆಲ್ಲ ಅದೇ ಇತ್ತೀಚೆಗೆ ಬಂದಂತ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಯಾಜಕರ ಬಳಗದ ಧರ್ಮಗುರುಗಳಾದಂತ ಥಾಮಸ್ ಮತ್ತು ಪಾದಸರ್ ಅವರು ತಮ್ಮನ್ನ ಉದ್ದೇಶ ಮಾತಾಡುತ್ತಿದ್ದಾರೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಪತ್ರಕರ್ತ ಸ್ನೇಹಿತರಿಗೆಲ್ಲ ನಮಸ್ಕಾರಗಳು ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ನಿಮಗೆಲ್ಲ ಗೊತ್ತಿದೆ ಆದರೆ ನಮಗಿರುವಂತ ಉದ್ದೇಶ ಯಾವುದೋ ಒಂದು ಕೊಲೆ ಪ್ರಕರಣದಲ್ಲಿ ಸತ್ಯ ಹೊರಗಡೆ ಬರಲೇಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದನ್ನು ಸಿಬಿಐಗೆ ವಹಿಸಬೇಕು ಅಂತ ಕೂಡ ಆಗ್ರಹ ಪಡಿಸ್ತಿದ್ದೀವಿ ಕಳೆದ ಒಂದು ವರ್ಷದಿಂದ ಕೂಡ ಇದು ಸತ್ಯಾಂಶ ಹೊರಗಡೆ ಬರಬೇಕು ಅಂತಲೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಹಲವು ಮಾಧ್ಯಮಗಳಲ್ಲಿ ಮಾತಾಡಿದ್ದೀವಿ ಕೂಡ ಆದರೆ ಈಗ ಹೇಗಾಗಿದೆ ಅಂತ ಹೇಳಿದ್ರೆ ಇಡೀ ಕೊಲೆ ಪ್ರಕರಣ 10.5-11.5 ತಿಂಗಳಿಂದ ಇತ್ಯರ್ಥ ಆಗದಂಥ ಪ್ರಕರಣವನ್ನು 15 ದಿನದಲ್ಲಿ ತರಾತುರಿಯಲ್ಲಿ ಇತ್ಯರ್ಥ ಮಾಡಿ ಕನ್ನಡ ಗುರುಗಳನ್ನು ಫಿಕ್ಸ್ ಮಾಡಿರುವಂತಹ ಒಂದು ದೌರ್ಜನ್ಯದ ಹಿನ್ನೆಲೆ ಇಲ್ಲಿ ಕನ್ನಡದ ಮುಖಗಳನ್ನು ಉಳಿಸ್ಕೊಳ್ಳೋಕೆ ಕನ್ನಡ ಧರ್ಮಗುರುಗಳು ಕನ್ನಡ ಕ್ರೈಸ್ತರು ಕನ್ನಡ ಕಾರ್ಯಕರ್ತರು ಇವರೆಲ್ಲರ ಮೇಲೆ ಹಾಕುವಂತಹ ಈ ಮುಂದಿನ ಪೊಲೀಸ್ ಕೇಸುಗಳು ಅಥವಾ ಮುಖಭಂಗ ನಾವು ಒಳಗಾಗಿರುವಂಥ ಅವಮಾನವನ್ನು ನಮ್ಮ ಮುಂದೆ ಮಾಧ್ಯಮದವರ ಮುಂದೆ ಹೇಳ್ಕೊಳ್ಳೋಕೆ ನಾನು ಬಂದಿದ್ದೀನಿ ಇದು ಅತ್ಯಂತ ದುಃಖ ನೋವಿನ ವಿಷಯ ನಮ್ಮ ತಂದೆಯಾಗಿರಬೇಕಾದಂತಹ ಮಹಾಧರ್ಮಾಧ್ಯಕ್ಷರೇ ನಮ್ಮನ್ನ ಇವರು ಅಪರಾಧಿಗಳು ಅಂತ ತೋರಿಸಿ ನಮ್ಮನ್ನ ಜೈಲಿಗೆ ಕೆಲವನ್ನ ಹಾಕಿದ್ದಾರೆ ಪೊಲೀಸ್ ವರದಿಗಳ ಪ್ರಕಾರ ಇನ್ನಷ್ಟು ಮಂದಿಯನ್ನ ತನಿಖೆಗೆ ಒಳಪಡಿಸುತ್ತಿದ್ದಾರೆ ಇನ್ನಷ್ಟು ಮಂದಿನ ಜೈಲಿಗೆ ಹಾಕ್ತಾರೆ ಅನ್ನುವಂತಹ ವದಂತಿಗಳ ಹಿನ್ನೆಲೆಯಲ್ಲಿ ನಾವು ಈ ನೋವನ್ನು ಪತ್ರಕರ್ತರಿಗೆ ಹೇಳ್ಕೊಂಡು ಜನ ಸಮುದಾಯಕ್ಕಿಂತ ಮುಟ್ಟಿಸ್ಬೇಕು ಅನ್ನೋಂಥ ಒಂದೇ ಒಂದು ಆಶಯ ಯಾರೇ ಕೊಲೆ ಮಾಡಿರಲಿ ಅವ್ರು ಗಲ್ಲಿಗೇರಬೇಕು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಯಾವ ಶಿಕ್ಷೆ ಆಗಬೇಕು ಅದಾಗಲೇಬೇಕು ಅಂಥ ಶಿಕ್ಷೆಗೆ ನಾವು ಕೂಡ ಒತ್ತಾಯಿಸ್ತಾ ಇದ್ದೀವಿ ಆದರೆ ಈ ಶಿಕ್ಷೆನ ತಿರುಚಿ ಇದರಿಂದಲೇ ಪಿತೂರಿ ಮಾಡ್ತಿರುವಂಥವರ ಬಗ್ಗೆ ಅವರ ಉದ್ದೇಶಗಳ ಬಗ್ಗೆ ನಾನು ಸ್ವಲ್ಪ ಸ್ಪಷ್ಟೀಕರಣ ನೀಡೋಕ್ಕೆ ಈ ವೇದಿಕೆಯನ್ನು ಹಂಚ್ಕೊತಿದ್ದೀವಿ ಕನ್ನಡ ಕ್ರೈಸ್ತರದ್ದು 40 ವರ್ಷಗಳ ಹೋರಾಟ ಬಹಳಷ್ಟು ಮಂದಿ ಪತ್ರಕರ್ತರು ಸಣ್ಣ ಮಕ್ಕಳು ಆಗಿದ್ದಂಥ ಸಮಯದಿಂದ ನಾವು ಕನ್ನಡಕ್ಕಾಗಿ ಹೋರಾಡ್ತಿದ್ದೀವಿ ಮೊದಲು ತಮಿಳು ಬಿಷಪ್ಗಳು ತಮಿಳ್ನವರು ದೌರ್ಜನ್ಯ ಮಾಡಿ ಕನ್ನಡವನ್ನು ಹತ್ತಿಕ್ಕಿದ್ರು ಅದಾದ ನಂತರ ತಮಿಳ್ನವ್ರಿಂದ ಕನ್ನಡದವ್ರನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮಂಗಳೂರು ಮೂಲದ ಕೊಂಕಣಿ ಬಿಷಪ್ಗಳನ್ನ ಇಲ್ಲಿ ಬೆಂಗಳೂರಿನಲ್ಲಿ ನೇಮಕ ಮಾಡಿದ್ರು ಈಗಿರುವಂತಹ ಬರ್ನಾರ್ಡ್ ಮೊರೆಸ್ ಅವರು 3ನೇ ಕೊಂಕಣಿ ಮಹಾಧರ್ಮಾಧ್ಯಕ್ಷರು ಒಬ್ಬರೇ ಒಬ್ಬ ಕನ್ನಡ ಧರ್ಮಾಧ್ಯಕ್ಷನ ಇಲ್ಲಿ ಮಾಡಬಾರ್ದು ಜೊತೆಗೆ ಕನ್ನಡಿಗರು ತಮ್ಮ ಹಕ್ಕುಗಳನ್ನ ಕೇಳಕ್ಕೆ ಬಿಡಬಾರ್ದು ಅನ್ನುವಂತ ಒಂದು ಹಂತಕ್ಕೆ ಈ ಹೋರಾಟ ಬಂದು ನಿಂತಿದೆ ಅವರ ದೌರ್ಜನ್ಯ ಕೂಡ ಬಂದು ನಿಂತಿದೆ ನಾನು ಸಾರಾಸಗಟಾಗಿ ಹೇಳ್ತಾ ಇದ್ದೀನಿ ಫಾದರ್ ವಿಲಿಯಂ ಪ್ಯಾಟ್ರಿಕ್ ನಮ್ಮ ಬಳಗದ ಕಾರ್ಯದರ್ಶಿಗಳು ಅವರು ಮೂಲತವಾಗಿ ತಮಿಳು ಭಾಷೆಯ ಮಾತೃಭಾಷೆಯಾಗಿದ್ದರೂ ಕೂಡ ಅವರು ಕನ್ನಡ ಹೋರಾಟದ ಪರವಾಗಿರೋದ್ರಿಂದ ಕನ್ನಡ ಧರ್ಮಗುರುಗಳ ಬಳಗದ ಕಾರ್ಯದರ್ಶಿ ಆಗಿರೋದ್ರಿಂದ ಅವನ್ನ ನೇರವಾಗಿ ಹತ್ತಿಕ್ತಿದ್ದಾರೆ ಜೊತೆಗೆ ಎಲಿಯಾಸ್ ಫಾದರ್ ಅವರು ಕೂಡ ಮೂಲತವಾಗಿ ತಮಿಳವರೇ ಆದರೂ ಕೂಡ ಕನ್ನಡ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ ಕೆಲವು ಸಣ್ಣ ನಾನು ನಿಮಗೆ ಪ್ರೆಸ್ ನೋಟ್ ನಿಮ್ಮ ಕೈಗೆ ಬರುತ್ತೆ ಕೆಲವು ಸಣ್ಣ ಮಾಹಿತಿಯನ್ನಷ್ಟೇ ನಾನು ಕೊಡಲಿಕ್ಕೆ ಹೊರಡ್ತೀನಿ ಈ ಕೊಲೆಯಾದ 18 ದಿನಗಳಲ್ಲಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೊರೆಸ್ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದ್ರು ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಕೊಲೆ ಬಗ್ಗೆ ಸಂತಾಪ ಎಲ್ಲ ಸೂಚಿಸಿದ ಮೇಲೆ ಒಂದು ವಿಷಯ ಹೇಳ್ತಾರೆ ಇಲ್ಲಿ
ಕೆಲವು ಕನ್ನಡ ಸಂಘಟನೆಗಳು ಸೆಮಿನರಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಹೇಳಿ ಹೋರಾಟ ಮಾಡುತ್ತಿದ್ದರಿಂದ ಈ ಕೊಲೆಯ ಹಿನ್ನೆಲೆಯಲ್ಲಿ ಈ ಕನ್ನಡ ಸಂಘಟನೆಗಳನ್ನು ಕೂಡ ಪರಿಗಣಿಸಬೇಕಾಗುತ್ತೆ ಅಂತ ಒಂದು ಪರೋಕ್ಷ ಸೂಕ್ಷ್ಮ ಗುಮಾನಿಯನ್ನ ಪತ್ರಕರ್ತರು ಕೊಡ್ತಾರೆ ಪ್ರೆಸ್ ರಿಲೀಸ್ ಮಾಡ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಸುಮಾರು 42 ಮಂದಿ ತಮಿಳು ಗುರುಗಳು ಸಹಿ ಮಾಡಿ ಅದು ಕೂಡ ನಮ್ಮತ್ರ ದಾಖಲೆ ಇದೆ ಸಹಿ ಮಾಡಿ ಈ ಸೆಮಿನರಿಯನ್ನ ಕರ್ನಾಟಕ ಸೆಮಿನರಿ ಆಗಿ ಪರಿವರ್ತಿಸಬಾರದು ಅಂತ ಹೇಳಿ ಒಪ್ಪಿಸಿದಂತ ಮನವಿ ಪತ್ರವನ್ನ ಧರ್ಮಾಧ್ಯಕ್ಷರು ಯಾರಿಗೂ ಬಹಿರಂಗಪಡಿಸಲ್ಲ ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅದು ಬಿಟ್ಟ ಮೇಲೆ ಇದೇ ಕರ್ನಾಟಕದ 11 ಮಂದಿ ಧರ್ಮಾಧ್ಯಕ್ಷರು ರೋಮ್ಗೆ ಪತ್ರ ಬರೆದು ಈ ಸೆಮಿನರಿ ಆಡಳಿತವನ್ನ ನಾವು ಕರ್ನಾಟಕದ ಧರ್ಮಾಧ್ಯಕ್ಷರು ವಹಿಸ್ಕೊತೀವಿ ಅಂತ ಹೇಳಿದಂತ ಪತ್ರವನ್ನ ಕೂಡ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೊಡಲ್ಲ ಸೋ ಹಾಗಾಗಿ ಏನಾಗುತ್ತೆ ಈ ಇಡೀ ವಿಷಯ ಬಂದು ಕನ್ನಡ ಸಂಘಟನೆಗಳು ಕನ್ನಡ ಧರ್ಮಗುರುಗಳ ಮೇಲೆ ಆರೋಪ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ ಇಲ್ಲಿ ಹೇಳಬೇಕಂತ ಇನ್ನೊಂದು ವಿಷಯ ಫಾದರ್ ಎಲಿಯಾಸ್ ಮೂಲತವಾಗಿ ಮಲಯಾಳಿ ಆಗಿದ್ರು ಕೂಡ ಅವರು ಎಲ್ಲೂ ಕೂಡ ಕನ್ನಡ ವಿರೋಧಿ ಆಗಿರಲಿಲ್ಲ ಎಲ್ಲೂ ಕೂಡ ಕನ್ನಡ ವಿರೋಧ ಧೋರಣೆಯನ್ನು ವ್ಯಕ್ತಪಡಿಸಲಿಲ್ಲ ಕೆಜಿ ಥಾಮಸ್ ಅವರು ಕ್ಷಮಿಸಿ ರೆಕ್ಟರಾಗಿದ್ದವರು ನೀವು ಅವರು ಯಾವುದೇ ಸ್ಟೂಡೆಂಟ್ಸ್ ನ ವಿಚಾರಣೆ ಮಾಡಿದ್ರು ಕೂಡ ಅವರು ಅತ್ಯಂತ ನಿಷ್ಪಕ್ಷಪಾತವಾದಂತಹ ರೆಕ್ಟರ್ ಆಗಿದ್ರು ಜೊತೆಗೆ ಇಲ್ಲಿ ಪೊಲೀಸರು ಮಾಡ್ತಿರುವಂತ ಆರೋಪಗಳ ಹಿನ್ನೆಲೆಯಲ್ಲಿ ಫಾದರ್ ಕೆಜೆ ಥಾಮಸ್ ಅವರನ್ನ ವರ್ಗಾವಣೆ ಮಾಡೋದ್ರಿಂದ ಕನ್ನಡಿಗರಿಗೆ ಯಾವುದೇ ಲಾಭ ಇಲ್ಲ ಕಾರಣ ಇದು ವರ್ಗಾವಣೆ ಮಾಡೋದು ನೇಮಕ ಮಾಡೋದು ರೋಮಿಗೆ ಬಿಟ್ಟ ವಿಷಯವಾದ್ರಿಂದ ಅದನ್ನ ನಾವೇನು ಮಾಡ್ಲಿಕ್ಕಾಗಲ್ಲ ಫಾದರ್ ಎಲಿಯಾಸ್ ಅನ್ನೋರು ಇವ್ರ ಆರೋಪಿ ಅಂತ ಏನು ಹೇಳಿದ್ರು ಅವರಿಗೂ ನಮ್ಮ ಸೆಮಿನರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವ್ರಿಗೂ ಬೆಂಗಳೂರು ಧರ್ಮಕ್ಷೇತ್ರದ ಗುರುಗಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅವರು ಯಾವುದೋ ದಾಖಲೆಗಳನ್ನ ಹುಡುಕಾಡಿದ್ರು ಅಂತ ಹೇಳೋದು ಕೂಡ ಸುಳ್ಳು ಮಾಹಿತಿ ಯಾಕಂದ್ರೆ ಆ ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳು ನಮ್ಮ ಹತ್ರ ಇದೆ ಈ ದಾಖಲೆಗಳನ್ನ ಮಹಾಧರ್ಮಾಧ್ಯಕ್ಷ ಬನ್ನಾಡ ಮೋರಸರು ನಮ್ ಕೈ ಕೊಟ್ಟಿದ್ದಾರೆ ಹಾಗೆ ದಾಖಲೆಗಳು ನಮ್ಮ ಕೈಲೇ ಇರೋದ್ರಿಂದ ಈ ದಾಖಲೆಗಳಿಗೂ ಸಂಬಂಧ ಪಡೆದಂತ ಈ ಫಾದರ್ ಎಲಿಯಾಸ್ ಅವರು ದಾಖಲೆಗಳನ್ನ ಯಾಕೆ ಹುಡುಕಕ್ಕೆ ಹೋದ್ರು ಅನ್ನೋದನ್ನ ಯಾರು ಕೇಳ್ತಾ ಇಲ್ಲ ಎರಡನೇದು ದಾಖಲೆಗಳು ನಮ್ಮ ಕೈಯಲ್ಲಿ ಇದ್ರೂ ಕೂಡ ಈ ದಾಖಲೆಗಳನ್ನ ತೆಗೆದುಕೊಂಡು ನಾವೇನು ಸೆಮಿನರಿನ ನಮ್ಮ ವಶಕ್ಕೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ನಾವು ರೆಕ್ಟರ್ ಬದಲಾಗಬೇಕು ಅಂತ ಎಲ್ಲೂ ಕೂಡ 40 ವರ್ಷಗಳಲ್ಲಿ 30 ವರ್ಷಗಳಲ್ಲಿ ನಮ್ಮ ಬೇಡಿಕೆಯನ್ನ ಇಟ್ಟಿದ್ದೇ ಇಲ್ಲ ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಈ ಫಾದರ್ ಥಾಮಸ್ ಫಾದರ್ ಎಲಿಯಾಸ್ ಮತ್ತೆ ಫಾದರ್ ಪ್ಯಾಟ್ರಿಕ್ ಇವರಿಬ್ಬರು ಕೂಡ ಸಂಪೂರ್ಣ ಅಮಾಯಕರು ಇವನ್ನ ಬೇಕಂತ ಕನ್ನಡದ ಹೆಸರಿನಲ್ಲಿ ಕನ್ನಡದ ಹೋರಾಟವನ್ನು ಹತ್ತಿಕ್ಕಬೇಕಂತ ಒಂದೇ ಒಂದು ಕಾರಣಕ್ಕಾಗಿ ಇವರನ್ನ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ಇದು ಚರ್ಚ್ ಅನ್ನೋದು ಬಹಳ ದೊಡ್ಡ ಸಂಸ್ಥೆ ವ್ಯಾಟಿಕನ್ನಿಂದ ಬೆಂಗಳೂರು ತನಕ ಹಬ್ಬಿರುವಂತ ಸಂಸ್ಥೆ ಈ ಸಂಸ್ಥೆಯಲ್ಲಿ ಏನಂತ ಹೇಳಿದ್ರೆ ಅಧಿಕಾರ ವರ್ಗನೇ ಅಂತಿಮ ಸತ್ಯ ನೋಡಿ ಇಲ್ಲಿ ಏನಾಗಿದೆ ಧಾರ್ಮಿಕ ಅಧಿಕಾರ ಮತ್ತು ರಾಜಕೀಯ ಅಧಿಕಾರ ಕೈಗೂಡಿದೆ ಇವತ್ತಿನ ದಿನ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆಗ್ತಿತ್ತು ಅನ್ನೋ ಕಾರಣಕ್ಕಾಗಿ ಒಬ್ಬ ಕ್ರಿಶ್ಚಿಯನ್ ಆಗ್ಲಿ ಒಬ್ಬ ಮುಸ್ಲಿಂ ಆಗ್ಲಿ ಗೃಹ ಮಂತ್ರಿ ಆಗ್ಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳುತ್ತೋ ಏನೋ ಹಾಗೆ ಕೆಜೆ ಜಾರ್ಜ್ ಅವರು ಇಲ್ಲಿ ಗೃಹ ಮಂತ್ರಿ ಆದರು ನಮಗೂ ಸಂತೋಷನೇ ಆಗಿತ್ತು ಆದ್ರೆ ಕೆಜೆ ಜಾರ್ಜ್ ಅವ್ರನ್ನ ಬಹಳ ಆಪ್ತವಾಗಿ ಬಳಸ್ಕೊಂಡಂತಹ ಮಹಾಧರ್ಮಾಧ್ಯಕ್ಷರು ಜೊತೆಗೆ ಈ ತನಿಖೆಯ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಡಿಸೋಜಾ ಎಂಬ ಇಬ್ರು ಪರಭಾಷಿಕರು ಡಿಸೋಜಾ ಕೂಡ ಕೊಂಕಣಿ ಭಾಷಿಕರು ಕೆಜೆ ಜಾರ್ಜ್ ಅವರು ಮಲಯಾಳಿ ಭಾಷಕರು ಇವರು ಧರ್ಮಾಧ್ಯಕ್ಷರ ಜೊತೆ ಸೇರಿಕೊಂಡು ಪಿತೂರಿ ಮಾಡಿ ಈ ಕೇಸಲ್ಲಿ ಇವ್ರನ್ನ ಫಿಕ್ಸ್ ಮಾಡಿದ್ದಾರೆ 11 ವರ್ತಿಗಳಿಂದ ಸಿಗದಂತ ಪುರಾವೆಗಳು 11 ವರ್ತಿಗಳಿಂದ ಸಿಗದಂತ ಸಾಕ್ಷಿಗಳು 15 ದಿನದಲ್ಲಿ ಹೇಗೆ ಸಿಕ್ತು ಅನ್ನೋದಕ್ಕೆ ಒಂದೆರಡು ಕಾರಣಗಳು ನೋಡ್ಬೋದು ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಬಹಳ ಕಟ್ಟುನಿಟ್ಟಾಗಿ ಪೊಲೀಸರಿಗೆ ತಾಕೀತ್ ಮಾಡಿದ್ರು ಈ ಕೊಲೆಗಾಗಿ 1 ವರ್ಷ ಆಗ್ತಾ ಬಂದ್ರು ಕೂಡ ಯಾಕೆ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಅವರ ಕಡೆಯಿಂದ ಒತ್ತಡ ಬಂತು ಇದಾದ ನಂತರ ಈ ನಮ್ಮ ಗೃಹ ಮಂತ್ರಿಯವರು ಫೆಬ್ರವರಿ ತಿಂಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಒಂದು ಇದನ್ನು ಮಾಡಿ ನೋಡಿ 1 ವರ್ಷ ಮುಗಿತಾ ಇದೆ ಮಾರ್ಚ್ 31ಕ್ಕೆ 1 ವರ್ಷ ಮುಗಿತ್ರೆ ನೀವು ಹೇಗಾದ್ರೂ ಮಾಡಿ ಈ ಕೇಸ್ ನ ಸೆಟಲ್ ಮಾಡಿಬಿಡ್ಬೇಕು ಯಾರನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿರ್ಬೇಕು ಮೂರನೇದಾಗಿ ಫಾದರ್ ಕೆಜೆ ಥಾಮಸ್ ಅವರ ಕುಟುಂಬದವರು ನಮಗೆ ಈ ಪೊಲೀಸ್ ಇಲಾಖೆಯಲ್ಲಾಗ್ಲಿ ಈ ಸರ್ಕಾರದಲ್ಲಾಗ್ಲಿ ನಂಬಿಕೆ ಇಲ್ದಿರೋದ್ರಿಂದ ಈ ಕೇಸನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕಂತ ಹೇಳಿ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ದಾರೆ ಸೊ ಎಲ್ಲವನ್ನ ಇಟ್ಕೊಂಡು ತರಾತುರಿಯಲ್ಲಿ 15 ದಿನಗಳ ಕಾಲದಲ್ಲೇ ಈ ಕೊಲೆ ಕೇಸನ್ನ ಫಿಕ್ಸ್ ಮಾಡಿ ಇವ್ರು ಹಾಕಿದ್ದಾರೆ ನೋಡಿ ನಮಗೆ ಬಹಳ ಈ ಧರ್ಮ ಕ್ಷೇತ್ರದ ಅಕ್ರಮಗಳ ಬಗ್ಗೆ ನಾವು 5 ತಿಂಗಳ ಮೊದಲು ಕೆಲವು ಮಾಧ್ಯಮಗಳಲ್ಲಿ ಮಾತಾಡಿದ್ವಿ ಗುರುಗಳು ಯಾವಾಗ ನಾವು ಈ ಧರ್ಮ ಕ್ಷೇತ್ರದ ಆಡಳಿತದ ಅಕ್ರಮಗಳನ್ನ ನಾವು ಹೊರಗಡೆ ತರಲಿಕ್ಕೆ ಪ್ರಯತ್ನ ಪಟ್ಟವು ಆಗ ಅವ್ರ ಮಾನ ಉಳಿಸ್ಕೊಳ್ಳೋಕ್ಕಾಗಿ ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಅಕ್ರಮಗಳಿಗೆ ನಾವೇ ಕಾರಣ ಅನ್ನೋದ್ ರೀತಿಯಲ್ಲಿ ಈ ಕೊಲೆ ಕೇಸ್ ಒಂದು ಅವ್ರಿಗೆ ಸಿಕ್ಕಿದ್ರಿಂದ ಅದರಲ್ಲಿ ನಮ್ಮನ್ನ ಫಿಕ್ಸ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಯಶವಂತಪುರ ಸುತ್ತಮುತ್ತ ಇರುವಂತ
ಎಲ್ಲಾ ಮೊಬೈಲ್ಸ್ ನ 20,000 ಕ್ಕಿಂತ ಹೆಚ್ಚು ಮೊಬೈಲ್ಸ್ ಕಾಲ್ಸ್ ನ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ 11 ವರ್ಷದಿಂದ ತನಕ ಏನು ಪುರಾವೆ ಸಿಗಲಿಲ್ಲ ಅಂತ ಹೇಳಿ ಈಗ ಫಾದರ್ ಎಲಿಯಾಸ್ ಅವರ ಒಂದು ಮೊಬೈಲ್ ಎರಡು ಮೊಬೈಲ್ ಅಲ್ಲಿ ಎಲ್ಲಾ ಪುರಾವೆಗಳು ಸಿಕ್ಬಿಟ್ಟು ಅಂದ್ರೆ ಯಾರಾದರೂ ನಂಬುವಂತ ವಿಷಯ ಆಗುತ್ತಾ ಇದು ಇದು ಕಾರಣ ನೋಡಿ ಜೊತೆಗೆ ಏನು ಮಾಡ್ತಾರೆ ಇವರು ಇನ್ನೂ 4 ಮಂದಿನ ನಾವು ಹುಡುಕಾಟ್ತಿದೀವಿ ಮತ್ತೆ ಇನ್ನೂ 10 ಮಂದಿನ ತನಿಖೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಪಾಲಿಗ್ರಾಫ್ ಪರೀಕ್ಷೆಗೆ 10 ಮಂದಿನ ಒಳಪಡಿಸಿದ್ದಾಯ್ತು ಆಮೇಲೆ ಬ್ರೈನ್ ಮ್ಯಾಪಿಂಗ್ ಮತ್ತೆ ನಾಲ್ಕು ಅನಾಲಿಸಿಸ್ ನ 6 ತಿಂಗಳ ಮೊದಲೇ ಮಾಡಿದ್ರು ಇದು ಯಾವುದು ಸಿಗದಂತ ಮಾಹಿತಿ ಈ 15 ದಿನದಲ್ಲಿ ಹೇಗೆ ಸಿಕ್ತು ಅನ್ನೋದು ನಮಗೆ ಒಂದು ದೊಡ್ಡ ಒಂದು ಪ್ರಶ್ನೆಯಾಗಿದೆ ಜೊತೆಗೆ ಈ ಇನ್ನೂ ಕೊಲೆ ತನಿಖೆ ನಡೀತಿದೆ ಅನ್ನುವಾಗ ಇವರೇನು ಮಾಡ್ತಾರೆ ಪೊಲೀಸ್ನವರು ಗೃಹ ಮಂತ್ರಿಗಳ ಅವರದಿಂದ ಅವಾರ್ಡ್ ಫಿಕ್ಸ್ ಮಾಡ್ತಾರೆ ತನಿಖೆನೂ ಆಗಿಲ್ಲ ಚಾರ್ಜ್ ಶೀಟು ಆಗಿಲ್ಲ ಆರೋಪಿಗಳನ್ನ ಮುಂದೆ ನಿಲ್ಲಿಸಲೂ ಇಲ್ಲ ಆರೋಪಿಗಳ ಬಗ್ಗೆ ಯಾವುದೇ ಸಾಕ್ಷ್ಯಾಧಾರಗಳನ್ನ ಯಾವುದೇ ಪುರಾವೆಗಳನ್ನ ಹೇಳಿಲ್ಲ ಆದರೂ ಕೂಡ ಅವಾರ್ಡ್ ಕೊಡ್ತಾರೆ ಪೊಲೀಸ್ನವರಿಗೆ ಇದನ್ನ ಏನು ಅನ್ಕೋತೀವಿ ಇದು ಸರ್ಕಾರದಿಂದ ಮತ್ತೆ ಕನ್ನಡ ವಿರೋಧಿ ಶಕ್ತಿಗಳಿಂದ ಆಗಿರುವಂತ ಒಂದು ಅನ್ಯಾಯ ಇದು ಕನ್ನಡದ ಕಗ್ಗೊಲೆ ಫಾದರ್ ಥಾಮಸ್ ಅವರ ಕಗ್ಗೊಲೆ ಹೇಗಾಯ್ತು ಅದು ಇದು ಕನ್ನಡದ ಕಗ್ಗೊಲೆ ಅಂತ ನಾವು ಖಂಡಿತವಾಗ್ಲೂ ಇದನ್ನ ಖಂಡಿಸ್ತಿದ್ದೀವಿ ನೋಡಿ ಇದು ಲೆಕ್ಕಾಚಾರ ನೋಡ್ಬೇಕು ನೀವು ಈ ಇವರ ಹುನ್ನಾರದ ಲೆಕ್ಕಾಚಾರ ನೋಡ್ಬೇಕು ಇದು ಮೊದಲೇದಾಗಿ ಅರೆಸ್ಟ್ ಲೆಕ್ಕಾಚಾರ ಒಂದ್ ತಿಂಗಳಲ್ಲಿ ಹೆಂಗೂ ಕೇಸ್ ಮುಗಿಸ್ಬೇಕಂತ ಜಾರ್ಜ್ ಅವರು ಆದೇಶ ಹೊರಡಿಸ್ತಾರೆ ಈಗ ಮಹಾಧರ್ಮಾಧ್ಯಕ್ಷ ಏನ್ ಮಾಡ್ತಾರೆ 100 ಗುರುಗಳನ್ನ ವಿದೇಶಕ್ಕೆ 1,00,000 ರೂಪಾಯಿ ಒಬ್ಬರು ಕೊಟ್ಟು ವಿದೇಶಕ್ಕೆ ಕಳಿಸ್ತಾರೆ ಅವರು ವಿದೇಶಕ್ಕೆ ಹೋಗಿದ ತಕ್ಷಣ 2 ದಿನದಲ್ಲಿ ಫಾದರ್ ಎಲಿಯಾಸ್ ಅವರನ್ನ ಬಂಧಿಸ್ತಾರೆ ಅಥವಾ ತನಿಖೆಗೆ ಒಳಪಡಿಸ್ತಾರೆ ಫಾದರ್ ಎಲಿಯಾಸ್ ಅವರನ್ನ ತನಿಖೆಗೆ ಒಳಪಡಿಸಿದ ತಕ್ಷಣ ವಿದೇಶದಲ್ಲಿದ್ದಂತ ಫಾದರ್ ವಿಲಿಯಂ ಪ್ಯಾಟ್ರಿಕ್ ಅವರನ್ನ ವಿದೇಶದಿಂದ ಈ ಟಿಕೆಟ್ ಕೊಟ್ಟು ಅವ್ರನ್ನ ವಾಪಸ್ ಕರೆಸ್ಕೊತಾರೆ ಅವ್ರನ್ನ ವಾಪಸ್ ಕರೆಸ್ಕೊಂಡು ಅವರನ್ನ ಬಂಧನಕ್ಕೆ ಒಳಪಡಿಸ್ತಾರೆ ಈ ಬಂಧನಕ್ಕೆ ಒಳಪಡಿಸಿ ಕನ್ನಡ ಗುರುಗಳಿಗೆ ಕನ್ನಡ ಸಂಘಟನೆಗಳಿಗೆ ಎಚ್ಚರಿಕೆ ಕೊಟ್ಟ ಮೇಲೆ ಏನ್ ಮಾಡ್ತಾರೆ ಅವರು ಅಂತ ಹೇಳಿದ್ರೆ ಇವರು ಶಿವಮೊಗ್ಗಕ್ಕೆ ಒಬ್ಬ ಕೊಂಕಣಿ ಧರ್ಮಾಧ್ಯಕ್ಷರನ್ನ ನೇಮಿಸ್ತಾರೆ 2.5 ವರ್ಷದಿಂದ ಕ್ಷಮಿಸಿ 2.5 ವರ್ಷದಿಂದ ಖಾಲಿ ಇದ್ದಂತ ಧರ್ಮಾಧ್ಯಕ್ಷರನ್ನ ಒಬ್ಬ ಕೊಂಕಣಿ ಧರ್ಮಾಧ್ಯಕ್ಷರ ನೇಮಿಸ್ಲಿಕ್ಕೆ ಗುರುಗಳನ್ನ ಬಂಧಿಸಿ ಕನ್ನಡ ಗುರುಗಳಿಗೆ ಎಚ್ಚರಿಕೆ ಕೊಟ್ಟು ಕನ್ನಡ ಕಾರ್ಯಕರ್ತರ ಮೇಲೆ ಕೇಸುಗಳಾಕಿ ಯಾರು ಬಾಯಿ ತೆಗಿಬಾರ್ದು ಅಂತ ಹೇಳಿ ಈಗ ಅನೌನ್ಸ್ ಮಾಡ್ತಾರೆ ಮೊನ್ನೆ 3 ದಿನಕ್ಕಾಯ್ತು ಅದು ಅನೌನ್ಸ್ ಆಗಿ ಇದಾದ್ಮೇಲೆ ನಮ್ಮ ಇಬ್ರು ಕನ್ನಡ ಗುರುಗಳು ಬಂಧಿಸ್ತಾರೆ ಬಂಧನಕ್ಕೆ ಒಳಪಡ್ತಾರೆ ಇವರು ಪೊಲೀಸ್ನವರು ಮತ್ತೆ ಜಾರ್ಜ್ ಅವರೇ ಪತ್ರಿಕಾಗೋಷ್ಠಿ ಮಾಡಬೇಕಾಗಿದ್ದಂತೆ ಕೋಡ್ ಆಫ್ ಕಾಂಡಕ್ಟ್ ಇಂದ ಮಾಡಿಲ್ಲ ಅಂತ ಹೇಳ್ತಾರೆ ಜಾರ್ಜ್ ಅವರು ಹೇಳ್ತಾರೆ ಇದರಲ್ಲಿ ಇನ್ನೂ ಅಷ್ಟು ಕನ್ನಡ ಗುರುಗಳು ಒಳಗಾಗ್ಬೋದು ಅಂತ ಹೇಳಿ ಜಾರ್ಜ್ ಅವರು ಪೊಲೀಸ್ ಅಧಿಕಾರಿಗಳು ಈ ಪ್ರಶ್ನೆ ಮಾಡೋರ್ನ ಮತ್ತೆ ಫಾದರ್ ಚಸರಾ ಯಾರು ಫಾದರ್ ಥಾಮಸ್ ಯಾರು ಫಾದರ್ ಬಟ್ಲೋಮ್ ಯಾರು ಫಾದರ್ ರಾಯಪ್ಪ ಯಾರು ಅಂತ ವಿಚಾರಿಸ್ತಾರೆ ನಮ್ಮನ್ನ ಈಗಾಗಲೇ ನನ್ನೇ 3 ಸಾರಿ ಅವರು ಇಂಟ್ರಾಗೇಷನ್ ಕರೆದಿದ್ದಾರೆ ತುಂಬಾ ಸೌಜನ್ಯವಾಗಿ ನಡ್ಕೊಂಡ್ರು ಫಾದರ್ ಥಾಮಸ್ ನಮ್ಮ ಅಧ್ಯಕ್ಷರನ್ನು ಕೂಡ ಅವರು ಕರೆಸಿದ್ದಾರೆ ಇಷ್ಟು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಿಂದ ಯಾವುದೇ ದೃಷ್ಟಿಕೋನ ನೋಡಿದ್ರು ಕೂಡ ಇದು ಕನ್ನಡವನ್ನ ಹತ್ತಿಕ್ಕುವಂತಹ ಪರಭಾಷಿಕರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವಂತಹ ಇಲ್ಲಿ ಕನ್ನಡವನ್ನು ನಿರ್ನಾಮ ಮಾಡಿ ಒಂದು ಹೊಸ ವಸಾಹತನ್ನ ಇದು ಮಲಯಾಳಂ ವಸಾಹತು ಆಗ್ಬೋದು ಇದು ಕೊಂಕಣಿ ವಸಾಹತು ಆಗ್ಬೋದು ಒಂದು ಹೊಸ ವಸಾಹತನ್ನ ಕಟ್ಟಲಿಕ್ಕೆ ಮಾಡುತ್ತಿರುವಂತ ಹುನ್ನಾರ ಈ ಧರ್ಮಾಧ್ಯಕ್ಷರಿಗೆ 3 ವರ್ಷ ಇದೆ ಹೋಗ್ಲಿಕ್ಕೆ ಅದ್ರೊಳಗಡೆನೆ ಇವರು ಎಲ್ಲಾನ ನಿರ್ನಾಮ ಮಾಡಿ ಮತ್ತೊಬ್ಬ ಕೊಂಕಣಿಯವರನ್ನು ತಂದು ಬೆಂಗಳೂರಿನಲ್ಲಿ ಸ್ಥಾಪಿಸಬೇಕು ಯಾರು ಪ್ರತಿರೋಧ ಒಡ್ಡಬಾರ್ದು ಯಾರು ವಿರೋಧಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಕೊನೆಗಳಿಗೆಯಲ್ಲಿ ಅತ್ಯಂತ ಹೇಯ ಕೃತ್ಯವಾದಂತಹ ಕನ್ನಡ ಗುರುಗಳ ಕನ್ನಡ ಕಾರ್ಯಕರ್ತರ ಮೇಲೆ ಅವರು ಕೇಸುಗಳನ್ನ ಹಾಕಿದ್ದಾರೆ ಈಗ ಇಬ್ಬರನ್ನು ಬಂಧಿಸಿದ್ದಾರೆ ಮುಂದೆ ಬಂಧಿಸಬಹುದು ಯಾರನ್ನು ಬೇಕಾದರೂ ಬಂಧಿಸಲಿ ಕಾನೂನನ್ನು ಗೌರವಿಸ್ತೀವಿ ಸಂವಿಧಾನವನ್ನು ಗೌರವಿಸ್ತೀವಿ ಆದರೆ ರಾಜಕೀಯ ಲಾಭ ಪಡೆದು ರಾಜಕೀಯ ಶಕ್ತಿಗಳೊಳಗೊಂಡು ಇವರು ಪರಭಾಷಿಕರೆಲ್ಲ ಒಗ್ಗೂಡಿ ಕನ್ನಡಿಗರನ್ನ ಹತ್ತಿಕ್ಕೋದನ್ನು ಮಾತ್ರ ನಾವು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ ಹಾಗಾಗಿ ನಮ್ಮ 2-3 ಬೇಡಿಕೆಗಳನ್ನು ನಾವು ಮಾಧ್ಯಮದ ಮುಂದಿಟ್ಟಿದ್ದೀವಿ ತಾವು ದಯವಿಟ್ಟು ಇವರು ಪ್ಯಾಟ್ರಿಕ್ ಅವರ ತಾಯಿ ತಾವು ದಯವಿಟ್ಟು ಇದನ್ನ ಸಾರ್ವಜನಿಕರಿಗೆ ನಿಮ್ಮದೇ ಆದಂತಹ ಒಂದು ಒಂದು ಕಾಳಜಿಯಿಂದ ಕನ್ನಡ ಪರ ಕಾಳಜಿಯಿಂದ ಅಧಿಕಾರ ವರ್ಗ ಮತ್ತು ಶೋಷಿತ ವರ್ಗದ ನಡುವೆ ನಡೆದಿರುವಂತಹ ದೌರ್ಜನ್ಯದ ಕಾರಣದಿಂದ ಹೇಳಬೇಕು ಅಂತೀನಿ ಮೊದಲನೇದಾಗಿ ಇಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇಲ್ಲ ನೋಡಿ ಈಗಾಗಲೇ ಹೈಕೋರ್ಟ್ಗೆ ರಿಟ್ ಹಾಕಿದ್ದಾರೆ ಫಾದರ್ ಕೆಜೆ ಥಾಮಸ್ ಕಡೆಯವರು ಹಾಗೆ ನಾವು ಕೂಡ ಕರ್ನಾಟಕ ಸರ್ಕಾರದ ಈ ಒಂದು ವ್ಯವಸ್ಥೆಯಲ್ಲಿ ಮಹಾಧರ್ಮಾಧ್ಯಕ್ಷರು ಈಗಿರುವಂತಹ DCPಗಳು ಈಗಿರುವಂತಹ ಗೃಹ ಮಂತ್ರಿಗಳು ಈ ವ್ಯವಸ್ಥೆಯಲ್ಲಿ ನಮಗೆ ಯಾವುದೇ ಕಾರಣ ನ್ಯಾಯ ಸಿಗಲ್ಲ ಅಂತ ಹೇಳಿ ನಾವು ಕೂಡ ಇದರ CBIಗೆ ವರ್ಗಾಯಿಸಬೇಕು ವಸ್ತುನಿಷ್ಠವಾದಂತ ತನಿಖೆ ಆಗಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯಿಸ್ತಿದ್ದೀವಿ ಆಗ್ರಹ ಪಡಿಸ್ತಿದ್ದೀವಿ ಎರಡನೇದಾಗಿ ಮಹಾಧರ್ಮಾಧ್ಯಕ್ಷರು ಈ ಗುರುಗಳನ್ನ ಅರೆಸ್ಟ್ ಮಾಡಿಸಿ
ಅವರ ವಿರುದ್ಧವಾಗಿ ಪಿತೂರಿ ವಿರುದ್ಧವಾಗಿ ನಾವು ಪ್ರತಿರೋಧ ಒಡ್ಡಬಹುದನ್ನೋ ಕಾರಣಕ್ಕೆ ಇವತ್ತು ರೋಗ ಮುಕ್ತಿದ್ದಾರೆ 15 ದಿನಗಳ ಕಾಲ ಪ್ರವಾಸಕ್ಕೆ ಅವರು ಹೋಗ್ತಿದ್ದಾರೆ ಇದನ್ನ ಅವರು ತಲೆ ತಪ್ಪಿಸಿಕೊಂಡೇ ಹೋಗ್ತಿದ್ದಾರೆ ಅನ್ನೋದೇ ನಾನು ನೇರವಾಗಿ ಆರೋಪ ಮಾಡಕ್ಕೆ ಇಷ್ಟಪಡ್ತೀನಿ ಮಹಾಧರ್ಮರಕ್ಷಣ ಅವರ ಅನುಪಸ್ಥಿತಿಯಲ್ಲಿ ನಾವು ಏನು ಮಾಡಕಾಗಲ್ಲ ಹಾಗಾಗಿ ಮಹಾಧರ್ಮರಕ್ಷಣ ತಕ್ಷಣ ಇಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವರ ರೋಮ್ ಪ್ರವಾಸನ ರದ್ದು ಮಾಡಿ ಇಲ್ಲಿ ಇರಬೇಕು ಸತ್ಯವನ್ನ ಎದುರಿಸಬೇಕು ಅಂತ ಹೇಳಿ ನಾವು ನಮ್ಮ ಎರಡನೇ ಒತ್ತಾಯವನ್ನ ಹಾಕ್ತಿದ್ದೀವಿ ಮೂರನೇದಾಗಿ ಸೆಮಿನರಿ ಆಡಳಿತದಲ್ಲಿ ಮಹಾಧರ್ಮಾಧ್ಯಕ್ಷರ ಅಧ್ಯಕ್ಷರು ಅವರ ಅಧ್ಯಕ್ಷರ ಕಾಲದಲ್ಲಿ 100 ವರ್ಷಗಳ 150 ವರ್ಷಗಳ ಇತಿಹಾಸದಲ್ಲಿ ಮೊದಲನೇ ಸಾರಿ ರೆಕ್ಟರ್ ಕೊಲೆ ಆಗಿರೋದು ರೆಕ್ಟರ್ ಕೊಲೆಯ ನೈತಿಕತೆಯನ್ನು ಹೊತ್ತುಕೊಂಡು ಮಹಾಧರ್ಮಾಧ್ಯಕ್ಷರಿಗೆ ಕೂಡಲೇ ರಾಜೀನಾಮೆ ಕೊಡಬೇಕು ಎರಡನೇದಾಗಿ ರೆಕ್ಟರ್ ಕೊಲೆಯನ್ನ ಕನ್ನಡದ ಮೇಲೆ ಕನ್ನಡ ಗುರುಗಳ ಕನ್ನಡ ಕಾರ್ಯಕರ್ತರ ಮೇಲೆ ಹಾಕ್ತಿರುವಂತಹ ಒಂದು ದೋಷಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು ಹಾಗೆ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಿರಂತರವಾದಂತ ಒಂದು ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಕಾನೂನಾತ್ಮಕವಾಗಿ ಪ್ರಜಾಸತ್ತಾತ್ಮಕವಾಗಿ ನಾವು 40 ವರ್ಷಗಳಿಂದ ಒಂದೇ ಒಂದು ಕೇಸಲ್ಲಿ ಒಬ್ಬ ಕನ್ನಡಿಗ ಫಿಟ್ ಆಗಿಲ್ಲ ನಮ್ಮ ಗುರುಗಳ ಮೇಲೆ ಹಲವು ಪೊಲೀಸ್ ಕೇಸ್ಗಳನ್ನ ಹಲವು ಸುಳ್ಳು ದಾಖಲೆಗಳನ್ನ ಕೊಟ್ಟು ಕೇಸ್ಗಳು ಹಾಕ್ಸಿದ್ರು ಒಬ್ಬರೇ ಒಬ್ರು 1 ರೂಪಾಯಿ ದಂಡ ಕಟ್ಟಿಲ್ಲ ಒಂದು ದಿನ ಜೈಲಿಗೆ ಹೋಗಿಲ್ಲ ಇದೆಲ್ಲ ಕಾರಣಗಳಿಗಾಗಿ ಈಗ ಅವ್ರನ್ನ ನಮ್ಮನ್ನ ಜೈಲು ಹಟ್ಟಲಿಕ್ಕೆ ಹೊರಟಿದ್ದಾರೆ ಇದರ ಮೂಲಕ ಕನ್ನಡವನ್ನ ಸಂಪೂರ್ಣವಾಗಿ ದಮನ ಮಾಡಲಿಕ್ಕೆ ಹೊರಟಿದ್ದಾರೆ ತಾವು ದಯವಿಟ್ಟು ಇದನ್ನ ವಸ್ತುನಿಷ್ಠವಾಗಿ ವರದಿ ಮಾಡಿ ಇದನ್ನ ಸಾರ್ವಜನಿಕರಿಗೆ ತಿಳಿಸಿ ನಮ್ಮ ನೋವನ್ನ ನಮಗಿರುವಂತ ಆತಂಕವನ್ನ ನೀವು ಜನರಿಗೆ ಮುಟ್ಟಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳಿ ಹೌದು ಇಲ್ಲ ಸರ್ ಅದರಲ್ಲಿ ಒಂದು ದೊಡ್ಡ ತಪ್ಪಿದೆ ಇವರು ಎಲಿಯಾಸ್ ಫಾದರ್ ಬಂದು ಮೂಲತವಾಗಿ ಒಂದು ಸಭೆಗೆ ಸೇರಿದವರು ಬೆಂಗಳೂರಿಗೂ ಸೇರಿದವರಲ್ಲ ಗುಲ್ಬರ್ಗಾಗೂ ಸೇರಿದವರಲ್ಲ ಯಾಕಂದ್ರೆ ಇನ್ನು ವಿಲಿಯಂ ಪ್ಯಾಟ್ರಿಕ್ ಅನ್ನೋದು ಕನ್ನಡ ಧರ್ಮ ಗುರುಗಳ ಬಳಗದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತವ್ರು ಅವರು ಅಂತ ಪ್ರಧಾನ ಕಾರ್ಯದರ್ಶಿನ ಕನ್ನಡಕ್ಕೆ ಯಾರ್ಯಾರು ಬೆಂಬಲ ಸೂಚಿಸಿದ್ದಾರೋ ಅವ್ರನ್ನೆಲ್ಲ ನಿರ್ನಾಮ ಮಾಡಿದ್ರೆ ಇಲ್ಲಿ ಕನ್ನಡಿಗರು ಬಾಯಿ ಮುಚ್ಕೊಂಡು ಕೂತ್ಕೊಳ್ತಾರೆ ಅನ್ನೋದು ಉನ್ನ ಎಲಿಯಾಸ್ ಅವರು ಇದರಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಗಳಲ್ಲ ಯಾವುದೇ ರೀತಿಯಲ್ಲಿ ಇದಕ್ಕೆ ನೇರವಾಗಿ ಕಾರಣಕರ್ತರಲ್ಲ ನೀವು ಅದನ್ನ ನೇರವಾಗಿ ಕನ್ನಡ ಗುರು ಒಬ್ಬರನ್ನ ಫಿಟ್ ಮಾಡಿದ ತಕ್ಷಣ ಅಲ್ಲಿ ಪ್ರಿಮಾ ಫೇಸಿ ನಿಮ್ಗೆ ಎವಿಡೆನ್ಸ್ ಇದೆ ನೀವು ನೇರವಾಗಿ ಹೇಳ್ಬಿಡ್ಬೋದು ಅವರು ನುಣಿಸ್ಕೊಳ್ಳೋದಕ್ಕೆ ಕಾರಣ ಇಲ್ದಂಗಾಗುತ್ತೆ ಸಾಫ್ಟ್ ಟಾರ್ಗೆಟ್ ಮಾಡಿದ್ದಾರೆ ಎಲಿಯಾಸ್ ಅವರನ್ನ ಆ ಮೂಲಕ ಬೇರೆಯವರನ್ನ ಅದಕ್ಕೆ ಅಟ್ಯಾಚ್ ಮಾಡ್ತಾ ಲಿಂಕ್ ಮಾಡ್ತಾ ಹೋಗೋದು ಅವ್ರ ಉದ್ದೇಶ ಈಗ ನಿಮ್ಮ ಕನ್ನಡ ಕ್ರೈಸ್ತರ ಇರ್ಬೋದು ಮಲಯಾಳಿ ಕ್ರೈಸ್ತರ ಇರ್ಬೋದು ಈ ಕಡೆ ಕೊಂಕಣಿ ಕ್ರೈಸ್ತರ ವೈರುಧ್ಯಗಳು ಏನೇ ಇರ್ಬೋದು ಈ ನಡುವೆ ಏನ್ ಫಾದರ್ ಇವರು ಮರ್ಡರ್ ಆಗುತ್ತಲ್ಲ ಅದರ ಮೂಲ ಕಾರಣ ಏನಾದ್ರೂ ಏನು ಅಂತ ಯಾರಿಗಾದ್ರೂ ಗೊತ್ತ ಸರ್ ಈ ಮೂಲ ಕಾರಣ ನಮಗೂ ಗೊತ್ತಿಲ್ಲ ಇದು ಹೆಂಗೆ ಕೇಳಿದ್ರು ಕೂಡ ಈ ಮೂಲ ಕಾರಣ ನಮಗೆ ಗೊತ್ತಿಲ್ಲ ಆದ್ರೆ ಇದಕ್ಕೆ 108 ಥಿಯರಿಗಳಿದಾವೆ ಆಸ್ತಿಗಾಗಿ ಕೊಲೆ ಆಗಿರ್ಬೋದು ಅಥವಾ ಅವರ ಒಂದು ಯಾವುದೋ ಒಂದು ವೈಯಕ್ತಿಕ ದ್ವೇಷದ ಮೇಲೆ ಕೊಲೆ ಆಗಿರ್ಬೋದು ಪೊಲೀಸ್ನವ್ರು ಏನ್ ಥಿಯರಿಗಳನ್ನ ಕಟ್ಕೊಂಡು ಬಂದಿದಾರೋ ಅದೇ ಥಿಯರಿಗಳೇ ಇನ್ನೂ ಚಾಲ್ತಿಯಲ್ಲಿವೆ ಅವತ್ತು ಫಾದರ್ ಅವ್ರ ಶವ ಸಿಕ್ತಲ್ಲ ರೆಕ್ಟರ್ ಅವ್ರದ್ದು ಬೆತ್ತಲೆ ಆಗಿತ್ತು ಅಂತ ಅವತ್ತು ಹೇಳಿದ್ದಾರೆ ಪೊಲೀಸ್ನವರು ಶವ ಬೆತ್ತಲೆ ಆಗಿತ್ತು ಅಂತ ಅಲ್ಲಿ ಬೇರೆ ಏನಾದ್ರೂ ಕಾರಣಗಳಿದೆಯಾ ಮೊದಲನೇದಾಗಿ ಪೊಲೀಸ್ನವರು ತನಿಖೆ ಮಾಡುವಾಗ ಅವರು ಆಡಳಿತಾತ್ಮಕವಾದಂತ ವಿಷಯ ಅಂತ ಬಹಳಷ್ಟು ಸಾರಿ ಹೇಳಿದ್ರು ಆಂತರಿಕ ವಿಷಯ ಅಂತ ಹೇಳಿದ್ರು ಈಗ ರೆಕ್ಟರ್ ಕೊಲೆ ಆಗಿರೋದ್ರಿಂದ ನಮ್ಗೆ ಯಾರಿಗೂ ಲಾಭ ಅಲ್ಲ ಇವರು ನಾರ್ಕೋ ಅನಾಲಿಸಿಸ್ಗೆ ಒಳಪಡಿಸಿರೋದು ಸೆಮಿನರಿ ಒಳಗಡೆ ಇರುವಂತ 5 ಮಂದಿನ ವಿನಃ ಬರೀ ಯಾವುದೇ ಕನ್ನಡ ಗುರುಗಳನ್ನ ಒಳಪಡಿಸಿಲ್ಲ ಅದು ಮೊದಲು ಹೇಳ್ತಿದ್ರು ಇದೆ ಅಂತ ಬಟ್ ನನ್ನ ಪ್ರಕಾರ ಕೆ ಜೆ ಥಾಮಸ್ ತುಂಬಾ ಒಳ್ಳೆ ಮನುಷ್ಯ ಸೆಕ್ಸ್ ಆಂಗಲ್ ಬಂದ್ರೆ ಕನ್ನಡದವನ್ನೇ ಯಾಕೆ ಅಲ್ಲಿ ಫಿಕ್ಸ್ ಮಾಡ್ಬೇಕಾಗುತ್ತೆ ಇವ್ರಿಗೆ ಬರೀ ಏನು ಆಂಗಲ್ ಸಿಕ್ಕಿಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ತರದ ಯಾವ್ದಾದ್ರು ಸ್ಕ್ಯಾಂಡಲ್ಗಳನ್ನ ಮುಚ್ಚಾಕೋದಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ಲೈಂಗಿಕ ಈಗ ಫಾದರ್ಗಳದೇ ಇರ್ಬೋದು ಯಾವ್ದೋ ಮಠಾಧೀಶರುಗಳದೇ ಇರ್ಬೋದು ಅವರ ಲೈಂಗಿಕ ಸ್ವೇಚ್ಛಾಚಾರನ ಮುಚ್ಚಾಕೋದಕ್ಕೋಸ್ಕರ ಪ್ರಕರಣ ಬೇರೆ ಕಡೆ ತಿರುಗಿಸುವಂತ ಸಂಚು ನಡೀತಾ ಇದೆ ಅದನ್ನ ಪೊಲೀಸ್ನವ್ರನ್ನ ನಾವು ಕೇಳ್ಬೇಕೀಗ ಅಲ್ಲ ಆ ತರದ ಏನಾರ ಒಂದು ಗುಮಾನಿ ನಿಮಗಿದೆ ನಮ್ಗಂತ ಗುಮಾನಿ ಯಾವುದು ಇಲ್ಲ ಆಸ್ತಿ ಕಾರಣ ಅಂದ್ರೆ ಈಗ ಆಸ್ತಿಯನ್ನು ಕಾಗದ ಪತ್ರ ತರಲು ಆಸ್ತಿ ಭಯತೋ ಸತ್ತೋಗ್ಬಿಡೋಣಿ ಈಗ ತಂದೆ ಬೇರೆ ಇದ್ರಲ್ಲ ಅದೇ ತಂದೆ ಸತ್ತೋದ್ರೆ ಮಗನಿಗೆ ಬರುತ್ತೆ ಆಸ್ತಿ ಅನ್ಬೋದು ಈಗ ಇಲ್ಲಿ ಹೆಂಗೆ ಫಾದರ್ ಸತ್ತೋದ್ರೆ ಇನ್ನೊಬ್ರು ಫಾದರ್ ಬರೋ ಸಾಧ್ಯ ಇದೆಯಾ ಆಸ್ತಿ